ವೀಕ್ಷಕರೇ, ಈಗ ತಾನೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣಕ್ಕೆ ಸಂಬಂಧಿಸಿದಂತೆ ನಾಳೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣ ಬರ್ತೈತಾ? ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸಿಕೊಡ್ತಾನೆ. ವೀಕ್ಷಕರೇ, ಸಾಕಷ್ಟು ಜನರು ಕೇಳ್ತಾ ಇದ್ರಿ, ಸರ್ ಅವರಿಗೆ 10ನೇ ಕಂತಿನ ಹಣ ಜಮೆ ಆಗಿದೆ, ನಮ್ಗೆ ಯಾಕೆ ಜಮೆ ಆಗಿಲ್ಲ ಅಂತ. ಸೊ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಗಳು ಕೂಡ ಬಂದಿದ್ದಾವೆ, ಇವನ್ನು ಕೂಡ ನೋಡ್ತಾ ಹೋಗೋಣ. ಇವರು ಒಂದಿಷ್ಟು ರೂಲ್ಸನ್ನು ಚೇಂಜ್ ಮಾಡಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣಕ್ಕೆ. ಇವು ಕೇವಲ 10ನೇ ಕಂತಿನ ಹಣಕ್ಕೆ ಮಾತ್ರನೇ ಚೇಂಜ್ ಮಾಡಿರುವಂತಹ ರೂಲ್ಸ್ಗಳಾಗಿರ್ತವೆ. ಇವರು ಈ 10ನೇ ಕಂತಿನ ಹಣಕ್ಕೆ ಮಾತ್ರನೇ ಯಾಕೆ ಈ ರೂಲ್ಸನ್ನು ಚೇಂಜ್ ಮಾಡಿದರು, ಸೊ ಯಾಕೆ ಇವರು ಈ ರೀತಿ ಮಾಡ್ತಾ ಇದ್ದಾರೆ, ಇವೆಲ್ಲವನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ವೀಕ್ಷಕರು, ಇದು ತುಂಬ ಅಂತಂದರೆ ತುಂಬ ಚಿಕ್ಕ ವಿಡಿಯೋ, ಆದ ಕಾರಣ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಕೊನೆಯ ತನಕ ನೀವು ವಾಚ್ ಮಾಡಲೇಬೇಕು. ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ 2000 ರೂಪಾಯಿ ನಿಮಗೆ ಹಣ ಬೇಕು ಅಂತಂದರೆ, ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಬಂದಿರುವಂತಹ ಇವೆಲ್ಲ ಅಪ್ಡೇಟ್ಗಳನ್ನು, ಇವೆಲ್ಲವೂ ಕೂಡ ಈಗ ತಾನೇ ಬಂದಿರುವಂತಹ ಅಪ್ಡೇಟ್ಗಳಾಗಿರ್ತವೆ. ಸೊ ಇವೆಲ್ಲ ಅಪ್ಡೇಟ್ಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ವೀಕ್ಷಕರೇ, ನೀವು ಮಾಡಬೇಕಾಗಿರೋದು ಏನು ಅಂತಂದರೆ, ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಬೇಕು. ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣ, ಈ 10ನೇ ಕಂತಿನ ಹಣ ಅನ್ನೋದು ತುಂಬ ಅಂತಂದರೆ ತುಂಬ ಪ್ರಮುಖ ಕಂತಿನ ಹಣದಲ್ಲೇ ತುಂಬ ಪ್ರಮುಖ ಕಂತಿನ ಹಣವಾಗಿರುತ್ತೆ. ಯಾಕಂತಂದರೆ ನೀವು ಏನೋ ಇದುವರೆಗೂ ಕೂಡ 1ರಿಂದ 9ನೇ ಕಂತಿನ ಹಣ ನಿಮಗೆ ಬಂದುಬಿಡ್ತು, ಆದರೆ ಈ 10ನೇ ಕಂತಿನ ಹಣದಲ್ಲಿ ಕೆಲವೊಂದಿಷ್ಟು ರೂಲ್ಸ್ಗಳನ್ನು ಚೇಂಜ್ ಮಾಡಿರುವಂಥದ್ದು. ಸೊ ಆ ರೂಲ್ಸನ್ನು ನೀವು ಪಾಲಿಸಬೇಕಾಗುತ್ತೆ. ಸೊ ಇವೆಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸಿಕೊಡ್ತೇನೆ. ವೀಕ್ಷಕರು, ಇವೆಲ್ಲವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಬಹುದು. ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು, ಯಾವುದೇ ರೀತಿ ಬೇಡದ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ. ಸೊ ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ 101% ಯೂಸ್ಫುಲ್ ಆಗೇ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ. ಈಗಾಗಲೇ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ, ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರಿಪ್ಷನನ್ನು ಪಡಿಬಹುದಾಗಿರುತ್ತೆ. ಎಲ್ಲವೂ ಕೂಡ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ವೀಕ್ಷಕರೇ, ನೀವು ಸಬ್ಸ್ಕ್ರೈಬ್ ಆಗ್ತೀರಾ ಬಟ್ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದಿಲ್ಲ. ಸೊ ಪ್ರತಿಯೊಬ್ಬರು ಕೂಡ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿರೋ ಇಲ್ಲವಂತ ಚೆಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ಈ ಗೃಹಲಕ್ಷ್ಮಿ ಯೋಜನೆಗೆ ಬಂದಿರುವಂತಹ ಎಲ್ಲ ಅಪ್ಡೇಟ್ಗಳನ್ನು ನಾನು ನಿಮಗೆ ಇದೊಂದೇ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಇದನ್ನು ನಾನು ಬೆಳಿಗ್ಗೆಯಿಂದನೂ ಕೂಡ ರಿಸರ್ಚ್ ಮಾಡಿದ್ದೇನೆ. ಸೊ ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ಲೈಕ್ಸನ್ನು ಬಯಸ್ತಾ ಇದ್ದಾವೆ. ಸೊ ಏನು ಕೂಡ ಆಗೋದಿಲ್ಲ, ಪಕ್ಕದಲ್ಲಿ ಕಾಣುವಂತಹ ಲೆಫ್ಟ್ ಸೈಡ್ ಒಂದು ಲೈಕ್ ಬಟನ್ ಇದಿರುತ್ತೆ, ಅದರ ಮೇಲೆ ಲೈಕ್ ಮಾಡಿ ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನೀವು ಒಂದು ಕಾರಣರಾಗಿರಿ ಅಂತ ನಾನು ನಿಮಗೆ ಕೇಳ್ತೇನೆ. ಈ ವಿಡಿಯೋಕ್ಕೆ ನಾನು ನಿಮ್ಮಿಂದ ಇಲ್ಲಿ 1000 ಲೈಕ್ಸನ್ನು ಕೇಳ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಮಾಡಿದರೆ ಖಂಡಿತ ಆಗೇ ಆಗುತ್ತೆ. ಸೊ ಪ್ರತಿಯೊಬ್ಬರು ಮಾಡಿ. ಓ ವೀಕ್ಷಕರೇ, ನಮ್ಮ ಚಾನಲ್ಗೆ 1.5 ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಆದ ಕಾರಣ ನಾವು ನಿಮಗೆ ಗಿವ್ ಅವೇ ಆಗಿ ಇಲ್ಲಿ 15,000ಕ್ಕೂ ಅಧಿಕ ಹಣವನ್ನು ನಿಮಗೆ ಎಲ್ಲರಿಗೂ ಕೂಡ ಕೊಡ್ತಾ ಇದ್ದಾವೆ. ಇದು ಪ್ರತಿಯೊಬ್ಬರಿಗೂ ಕೂಡ ಸಿಗುತ್ತೆ. ಇದನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋದನ್ನು ನಾನು ನಿಮಗೆ ಒಂದು ವಿಡಿಯೋನ ಮಾಡಿದ್ದೇನೆ. ಆ ವಿಡಿಯೋ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸು ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿದ್ದೇನೆ. ಸೊ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಈ 15,000ರೂಪಾಯಿಗೂ ಅಧಿಕ ಹಣವನ್ನು ಯಾವ ರೀತಿ ಗಿವ್ ಅವೇ ಮುಖಾಂತರ ನೀವು ಪಡ್ಕೊಳ್ಬಹುದು ಇದನ್ನು ನಾವೇ ನಿಮಗೆ ಕೊಡ್ತೇವೆ. ಜಸ್ಟ್ ನೀವು ನಮಗೆ ಫೋನ್ಪೇ ನಂಬರನ್ನು ಹೇಳಿದರೆ ಸಾಕು, ನಾವು ನಿಮಗೆ ಹಾಕ್ತೇವೆ. ಸೊ ಇದನ್ನು ಯಾವ ರೀತಿ ಪಡ್ಕೊಳ್ಳೋದು ಅಂತ ವಿಡಿಯೋ ಮಾಡಿದ್ದೇವೆ. ಆ ವಿಡಿಯೋ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಾಮೆಂಟ್ ಸೆಕ್ಷನಲ್ಲಿದೆ. ಸೊ ನೋಡಿ, ಈ 15,000 ರೂಪಾಯಿ ಹಣವನ್ನು ನೀವು ಎಲ್ಲರೂ ಕೂಡ ಪಡಿಬಹುದು. ಇದು ಒಬ್ಬರಿಗೆಲ್ಲ, ಇಬ್ಬರಿಗೆಲ್ಲ, ಎಲ್ಲರಿಗೂ ಕೂಡ ಇದು ಸಿಗುತ್ತೆ. ಸೊ ಎಲ್ಲರೂ ಕೂಡ ಮಾಡಿ, ಎಲ್ಲರಿಗೂ ಕೂಡ ಸಿಗುತ್ತೆ. ಇವಾಗ ಈ 10ನೇ ಕಂತಿನ ಹಣ ನಿಮಗೆ ನಾಳೆ ಬರುತ್ತಾ ಇಲ್ವೋ ಅಂತ ತಿಳಿಸ್ಕೊಡೋಕ್ಕಿಂತ ಮೊದಲು ಇವರು ಚೇಂಜ್ ಅಂತಂದರೆ ಈ 10ನೇ ಕಂತಿನ ಹಣಕ್ಕೆ ಮಾತ್ರನೇ ಇವರು ಹೊಸದಾಗಿ ರೂಲ್ಸ್ಗಳನ್ನು ಚೇಂಜ್ ಮಾಡಿದ್ದಾರೆ. ಅವು ಏನು ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಸಂಪೂರ್ಣವಾಗಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣಕ್ಕೆ ಬಂದಿರುವಂಥ ಬಂದಿರುವಂತಹ ಚೇಂಜ್ ಆಗಿರುವಂತಹ ರೂಲ್ಸನ್ನು ನೋಡೋದಾದರೆ, ವೀಕ್ಷಕರೇ, ಸಾಕಷ್ಟು ಜನರು ಕೇಳ್ತಾ ಇದ್ರು ಈ 10ನೇ ಕಂತಿನ ಹಣ ಬಂದಿದೆ ಇಲ್ವಾ ಅಂತ. ವೀಕ್ಷಕರೇ, ಈ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ. ಇದೆಲ್ಲ ಫೇಕ್ ನ್ಯೂಸು. ಇದು 5ನೇ ತಾರೀಕಿನ ಮೇಲ್ಪಟ್ಟು ಬರುವಂತಹ ಸಾಧ್ಯತೆ ಇದೆ. ಸೊ ಇದುವರೆಗೂ ಕೂಡ ಯಾರಿಗೂ ಈ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣ ಬಂದಿಲ್ಲ. ಹಾಗಾದರೆ ನೀವು ಕೇಳಬಹುದು, ಏನಿದು ಚೇಂಜ್ ಆಗಿದೆ ರೂಲ್ಸ್ ಮತ್ತು ನಾಳೆ ಬರುತ್ತಾ ಇದು ಅಂತ ನೀವು ಕೇಳಬಹುದು. ವೀಕ್ಷಕರೇ, ನಾಳೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗೋದಿಲ್ಲ. ಇದು ಯಾವಾಗ ಜಮೆ ಆಗುತ್ತೆ ಅಂತ ನೋಡೋದಾದರೆ, ಇದೇ ತಿಂಗಳು 5ನೇ ತಾರೀಕಿನ ಮೇಲ್ಪಟ್ಟು ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣ ಬರುವಂತಹ ಸಾಧ್ಯತೆ ಇದೆ. ಬಟ್ ಇದು ನಾಟ್ ಕನ್ಫರ್ಮ್ಡ್. ಸೊ ನೋಡೋಣ, ವೇಟ್ ಮಾಡಿ. ಇದು 5ನೇ ತಾರೀಕಿನಂದು ಎಲ್ಲರಿಗೂ ಕೂಡ, ನಮಗೆಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಗೊತ್ತಾದ ತಕ್ಷಣವೇ ನಾವು ನಿಮಗೆ ತಿಳಿಸ್ತೇವೆ. ಆದರೆ ಚೇಂಜ್ ಆಗಿರುವಂತಹ ರೂಲ್ಸ್ ಬಗ್ಗೆ ಮಾತಾಡೋದಾದರೆ, ಇಲ್ಲಿ ಇವರು ಈ ಚೇಂಜ್ ಮಾಡಿರುವಂತಹ ರೂಲ್ಸನ್ನು ಕೇಳಿದರೆ ನಿಮಗೆಲ್ಲರಿಗೂ ಕೂಡ ಖುಷಿಯಾಗುತ್ತೆ. ಹೌದು ವೀಕ್ಷಕರೇ, ಏನು ಅಂತಂದರೆ, ಇವರು ಈ ಗೃಹಲಕ್ಷ್ಮಿ ಯೋಜನೆಯ 1ರಿಂದ 9ನೇ ಕಂತಿನ ಹಣಕ್ಕೆ ಅದು ಸರಿಯಾಗಿಲ್ಲ, ಇದು ಸರಿಯಾಗಿಲ್ಲ, ಆ ಡಾಕ್ಯುಮೆಂಟ್ಸ್ ಹಂಗಿದೆ, ಈ ಡಾಕ್ಯುಮೆಂಟ್ಸ್ ಹಂಗಿದೆ ಅಂತ ಸಾಕಷ್ಟು ಇಲ್ಲಿ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ರು. ಆದರೆ ಇದೀಗ ನೀವು ಗೃಹಲಕ್ಷ್ಮಿ ಯೋಜನೆಗೆ ಜಸ್ಟ್ ಅಪ್ಲೈ ಮಾಡಿದರೆ ಸಾಕು ವೀಕ್ಷಕರೇ, ನಿಮಗೆ ಈ 10ನೇ ಕಂತಿನ ಹಣ ತುಂಬ ಸುಲಭವಾಗಿ ನಿಮ್ಮ ಖಾತೆಗಳಿಗೆ ಇದು ಬರ್ತಾ ಇದೆ. ಇದೇ ಒಂದು ಚೇಂಜ್ ಆಗಿರುವಂತಹ ರೂಲ್ಸು. ಇವರು 10ನೇ ಕಂತಿನ ಹಣಕ್ಕೇ ಯಾಕೆ ಈ ರೀತಿ ಮಾಡಿದರು ಅನ್ನೋದು ಒಂದು ಪ್ರಶ್ನೆಯಾಗಿ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ. ಸೊ ಇವರು 10ನೇ ಕಂತಿನ ಹಣಕ್ಕೆ ಯಾಕೆ ಈ ರೀತಿ ಮಾಡಿದರು ಅಂತಂದರೆ, ಸೊ ಡ್ಯೂ ಟು ಎಲೆಕ್ಷನ್ ಇರುವಂತಹ ಕಾರಣ ಇವರು ಈ ರೀತಿ ಮಾಡಿರ್ತಾರೆ ಅಂತ ನಾವೆಲ್ಲರೂ ಕೂಡ ಊಹಿಸಬಹುದು ಅಷ್ಟೇ. ಸೊ ಇದು ಏನೇ ಆಗಲಿ, ಇದು ಜನರಿಗೆ ಒಂದು ಖುಷಿಯ ವಿಚಾರ. ಸೊ ನೋಡೋಣ, ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಇದ್ದರೆ ನಾನು ಖಂಡಿತ ವಿಡಿಯೋ ಮಾಡ್ತೇನೆ. ವೀಕ್ಷಕರೇ, ನಾಳೆ
ಒಂದು ಮಹಾಲಕ್ಷ್ಮಿ ಯೋಜನೆ ಅಂತ ಒಂದು ಯೋಜನೆ ಇದೆ. ಸೊ ಆ ಯೋಜನೆ ಏನು ಜಾರಿಗೆ ಆಗೋದ್ರಲ್ಲಿ ಇದೆ ಅಂತೆ. ಸೊ ಅದೇನು ಇನ್ ಕೇಸ್ ಏನಾದರೂ ಜಾರಿಗೆ ಆಯಿತು ಅಂತಂದರೆ, ಜಾರಿಗೆ ಆಗುವಂತಹ ಸಾಧ್ಯತೆಗಳಿದ್ದರೆ ನಾನು ನಾಳೆ ನಿಮಗೆ ಅದ್ರ ಬಗ್ಗೆ ವೀಡಿಯೋ ಮಾಡ್ತಾನೆ. ಸೊ ಆ ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ವೀಡಿಯೋ ಆಗಿರುತ್ತೆ. ಆ ವೀಡಿಯೋನ ನೀವು ಪ್ರತಿಯೊಬ್ಬರು ಕೂಡ ನೋಡಲೇಬೇಕು, ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ.